25 ರೂಪಾಯಿಂದ 30 ರೂಪಾಯಿ ಇದು ಪ್ಯಾಕೆಟ್ ಮಾಡ್ಕೊಡ್ತಾ ಇದೀವಿ. ಇದು ಕಟಿಂಗ್ಸ್ ಮಾಡಿದೆವಲ್ಲ ನಾವು, ಇದು ಹಣ್ಣು ಬಿಟ್ಟೋಗಿರೋ ಸಸಿ. ಇದು ಇಳುವರಿ ಜಾಸ್ತಿ ಬರುತ್ತೆ. ಯಾವುದೋ ನಮಗೆ ರೆಡ್ಡು ಪಿಂಕ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಸೈಜ್ ಬರುತ್ತೆ. ಹಾಸನದವ್ರಿಗೆ ಒಬ್ಬರಿಗೆ ಒಂದು 8,000 ಕಟಿಂಗ್ ರೆಡಿ ಮಾಡಿದ್ದೀನಿ. ಇದು ಎಲ್ಲ ಭೂಮಿಗೂ ಬರುತ್ತೆ. ಇದು ಕೆಲವರು ನಮ್ಮದು ಅಲ್ಲಿ ಕಂಬಗೆ ಹತ್ತಿರ ಬರ್ತಾಯಿದೆ ಅಂತ ಭಾಳ ಜನ ಫೋನ್ ಮಾಡ್ತಾರೆ. ಎಲ್ಲ ಬುಕ್ಕಲ್ಲಿ ಎಲ್ಲ ಫೋನ್ ನಂಬರ್ಗಳು ಎಲ್ಲ ಪಾರ್ಟಿ ಇದ್ದಾವೆ, ಬರೀ ತೋರಿಸ್ಲಿ ಅಂದರೆ ತೋರಿಸ್ತೀನಿ. ಸರ್, ನಮ್ಮದು ದಾವಣಗೆರೆ ಡಿಸ್ಟಿಕ್ಕು, ಚನ್ನಗಿರಿ ತಾಲೂಕು, ಉಬ್ರಾಣಿ ಹೋಬಳಿ, ಉಬ್ರಾಣಿನ ವಿಲೇಜ್. ನಾವು ಈಗ ಇದು 3 ವರ್ಷ ಆಯಿತು ನಾವು ಮಾಡಿ ಡ್ರ್ಯಾಗನ್ ಫ್ರೂಟು. ನಮಗೆ ಒಳ್ಳೆ ಅನುಕೂಲ ಆಯಿತೆ. ಈಗ ಕಟಾವು ನಾವು 2 ಟೈಮ್ ಕಟಾವು ಮಾಡಿದ್ದೀವಿ, ಒಳ್ಳೆ ಅನುಕೂಲ ಆಗಿದೆ. 8-10 ಟನ್ ಎಕರೆಗೆ ಬರ್ತಾಯಿದೆ. 2.5 ಎಕರೆ ಇದೆ ನಮ್ಮ ಪ್ಲಾಟ್, 2.5-3 ಎಕರೆ ಬರ್ಬೋದು. ಒಳ್ಳೆ ಅನುಕೂಲ ಆಗಿದೆ, ಯಾಕಂದರೆ ರೈತರಿಗೆ ಅನುಕೂಲ ಆಯ್ತು. ನಮಗೆ ಒಳ್ಳೆಯದು, ಮುಂದೆ ಮಾಡೋರಿಗೂ ಅನುಕೂಲ ಆಗತ್ತಂತ ನಾನು ಮಾಹಿತಿ ಕೊಡ್ತಾರೆ. ಇದು ಸರ್, ನಮಗೆ ನಮ್ಮ ಹತ್ರ ಈಗ ಪಿಂಕು ಇದೆ, ರೆಡ್ಡು ಇದೆ, ಎರಡೂ ಇದೆ. ಒಳ್ಳೆ ಅನುಕೂಲ ಆಗ್ತಾಯಿದೆ. 8-10 ಟನ್ ಅದು ಬರ್ತಾ ಇದೆ ರೆಡ್ಡು. ಆಮೇಲೆ 8-6 ಟನ್ ಅದು ಬರ್ತಾ ಇದೆ, ಪಿಂಕು ಬರ್ತಾಯಿದೆ. ಸಸಿ ಕೆಲವರು ಭಾಳ ಜನ ಫೋನ್ ಮಾಡ್ತಿದ್ದಾರೆ ಸಸಿ ಕೊಡ್ರಿ ಅಂತ. ಕೆಲವು ಜನಕ್ಕೆ ನಾವು ಸ್ಪಾಟಿಗೆ ಬರ್ರಿ, ನಮ್ಮ ಪ್ಲಾಟ್ ನೋಡ್ರಿ, ಯಾಕಂದರೆ ಕೆಲವು ಜನ ಭಾಳ ಫೋನ್ ಮಾಡ್ತಾರೆ. ಯಾಕಂದರೆ ಅವರು ಬಂದು ಸ್ಪಾಟಿಗೆ ನೋಡಿ ಹಾಕಿ ನೀವು, ಯಾಕಂದರೆ ಬಂಡವಾಳ ಹಾಕಿರ್ತೀರ. ನಾವು ಹಾಕಿದ್ದೀನಿ, ನಮಗೆ ಅನುಕೂಲ ಆಗುತ್ತೆ. ನಾವು ಈಗೇನ ಈ ಕೆಲವು ಜನ ನಾವು ಸೊಸೆ ಮಾರೋಕ್ಕೆ ಅಂತ ಸುಮ್ಮನೆ ಹಿಂಗೆ ಹೇಳ್ತಾರೆ ಇವರು ಅನ್ನೋ ಲೆಕ್ಕಾಚಾರಕ್ಕೆ ಜನಗಳಿಗಾಗತ್ತೆ. ಬರ್ರಿ ಸ್ಪಾಟಿಗೆ, ನಮ್ಮ ಸ್ಪಾಟಿಗೆ ಬಂದು ನೋಡಲಿ ಅವರು ನಮ್ಮ ಪ್ಲಾಟು ಹೆಂಗಿದೆ, ಏನು ಹೆಂಗೆ ಮಾಡಿದ್ದೀವಿ ಅಂತ. ಈಗ ಸೊಸೆಗೆ ಭಾಳ ಜನ ಫೋನ್ ಮಾಡ್ತಾರೆ, ಭಾಳ ದೂರದಿಂದ ಮಾಡ್ತಾರೆ. ಕೆಲವರು ಬೆಂಗಳೂರಿಂದ ಮಾಡ್ತಾರೆ, ಮಂಡ್ಯ, ಮೈಸೂರು, KR ಪೇಟೆ, ಈ ಕಡೆ ರಾಯಚೂರು, ಬಾಗಲಕೋಟೆ, ಆಮೇಲೆ ಗದಗ, ಎಲ್ಲ ಭಾಳ ಜನ ಫೋನ್ ಮಾಡ್ತಾರೆ. ಕೆಲವರು ಸೊಸಿ ಹೆಚ್ಚು ಕಮ್ಮಿ ಒಂದು 20-30 ಜನ ಸೊಸಿನೂ ಕೊಟ್ಟಿದ್ದೀವಿ. 2,000, 5,000, 10,000, 8,000 ಭಾಳ ಸೊಸಿ ಹೋಗಿದ್ದಾವೆ. ಕೆಲವು ಜನ ಭಾಳ ಜನ ಫೋನ್ ಮಾಡ್ತಾರೆ. ಹಿಂಗಿದೆ ನಮ್ಮದು ಸೊಸಿನೂ ಮಾಡಿದ್ದೀವಿ ನಾವು. ನೋಡಿ ಸೊಸಿ ಇದೆ, ಹಾಂ ಇದೆ, ಇದೇ ಬೆಳೆ. ಇದರಲ್ಲೇ ನಾವು ಕಟ್ ಮಾಡಿ ಇದು ಸೊಸಿ ಮಾಡಿದ್ವಿ, ಎಲ್ಲ ಬೇರೆಲ್ಲ ಬಿಟ್ಟಿದೆ. ಈಗ ನಾವು ಇದು ಮಾಡಿ 1-2 ತಿಂಗಳು ಆಗಿದೆ. ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಬೇರೆಲ್ಲೇ ಬಿಟ್ಟಿದ್ದಾವೆ, ಇವು ಸೂಪರ್ ಇದೆ. ಸೆಂಟ್ರಲ್ಲೇ ತೆಗಿತೀನಿ, ಎಲ್ಲ ಬೇರೆ ಕೆಲವು ಬೇರೆ ಬಂದಾವೆಲ್ಲ, ಹ್ಞೂ ಬೇರೆ ಬಂದಾವೆ, ಚೆನ್ನಾಗಿದೆ ನೋಡಿರಿ, ಎಲ್ಲ ಬೇರೆ ಬಂದಾವೆ. ಹ್ಞೂ ಇದು ನಾವು 25-30 ರೂಪಾಯಿ ಕೊಡ್ತಾಯಿದ್ದೀವಿ ಸರ್. ಇದು ಎಷ್ಟು ತಿಂಗಳದ್ದು ಸರ್? ಇದು 1-2 ತಿಂಗಳಿಂದ 2 ತಿಂಗಳು ಆಗಿದೆ ನಿಮಗೆ. ಇದು ಪ್ಯಾಕೆಟ್ ಮಾಡಿದ್ದು 1 ತಿಂಗಳಿಗೆ ನಮಗೆ ಇದು ಬಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಇವಾಗ 2 ತಿಂಗಳಿಗೆ ಈ ಟೈಪ್ ಬಂದಿದೆ ನೋಡಿ, ಇಷ್ಟು ಉದ್ದ ಬಂದಿದೆ ಈಗ. ಇದು ಭಾಳ ಚೆನ್ನಾಗಿ ಬಂದಿದೆ, ಅಂದರೆ ನಾವು ಬಲ್ತಿರೋದೇ ಮಾಡಿರೋದು. ಇದು ನಾವು ಬಲ್ತಿರೋದಂದರೆ ನಮಗೆ ಫ್ರೂಟು ಬಂದು ಹೋದ್ಮೇಲೆ ನಾವು ಕಟ್ ಮಾಡೋದು. ಇದು ಅಲ್ಲಿ ಮುಟ ನಾವು ಏನು ಮುಟ್ಟಲ್ಲ ಇದಕ್ಕೆ, ಯಾಕಂದರೆ ನಮ್ಮದು ಹಾಕಿಲ್ಲ 3 ವರ್ಷ ಆಯಿತು. ಅಂದರೆ ಒಳ್ಳೆಯದು, ಯಾಕಂದರೆ ನಾವು ಇದು ಕಟಿಂಗ್ಸ್ ಏನು ನಮಗೆ ಬರುತ್ತೋ ಹಣ್ಣು ಕಟ್ ಮಾಡೋಕ್ಕೆ ಅದೇ ಕಟ್ ಮಾಡಿ ಅದೇ ಬಳ್ಳಲ್ಲಿ ನಾವು ಇದು ಸಸಿ ಮಾಡೋದು. ಬೇರೆದು ಮಾಡಿದ್ರೆ ಎಳೆಯೋದು, ಅದರಲ್ಲಿ ಇಳುವರಿ ಬರೋಲ್ಲ. ಸುಮ್ಮನೆ ಹಾಕಿ ಪ್ರಯೋಜನ ಆಗೋಲ್ಲ. ಸಸಿ ಮಾತ್ರ ಭಾಳ ಚೆನ್ನಾಗಿದ್ದಾವೆ, ಒಳ್ಳೆ ಚೆನ್ನಾಗಿ ಸಸಿ ಮಾಡಿದ್ದೀವಿ. ಎಲ್ಲ ಬಲ್ತಿರೋ ಹಣ್ಣು ಬಿಟ್ಟಿರೋ ಕಾಯಿಗೆ ಮಾಡಿರೋ ಸಸಿ ಮಾಡಿ ಹಣ್ಣು ಏನು ಬಿಟ್ಟಿದೆ ಆ ಬಳ್ಳೆಲ್ಲೇ ತೊಗೊಂಡು ಕಟ್ ಮಾಡಿ, ಆ ಬಳ್ಳೆಲ್ಲೇ ಕಟ್ ಮಾಡಿ ಅದೇ ಬಲ್ತಿರೋ ಸಸಿ ಅನ್ನೋ ಲೆಕ್ಕಾಚಾರಕ್ಕೆ ಉದ್ದೇಶಕ್ಕೆ ಅದೇ ಮಾಡೋದು. ಅದು ಹೇಳೋದು ಮಾಡಿದ್ರೆ ಬರೋಲ್ಲ, ಅದು ಸುಮ್ಮನೆ ತೊಗೊಂಡಾಗಿ ಚಿಗರ್ ಬರುತ್ತೆ, ಅದು ಬರಲ್ಲ ಅಂತ ಇಲ್ಲ, ಚಿಗರ್ ಬರುತ್ತೆ ಆದರೂ ಪ್ರಯೋಜನ ಆಗೋಲ್ಲ ಅದು. ಅದಕ್ಕಾಗಿ ಏನು ಮಾಡ್ತೀವಿ ಅಂದರೆ ಫುಲ್ ಬಲ್ತಿರೋ ಸಸಿ ಏನಿದಾವೋ ಅದರಲ್ಲೇ ನಾವು ಸಸಿ ಮಾಡೋದು. ಆಮೇಲೆ ಅಲ್ಲಿ ನಾವು ಇದು ಏನಪ್ಪ ಅಂದರೆ 25-30 ರೂಪಾಯಿ ಇದು ಪ್ಯಾಕೆಟ್ ಮಾಡ್ಕೊಡ್ತಾ ಇದ್ದೀವಿ. ಬೇರೆ ನಾವು ಈಗ ಕಟಿಂಗ್ಸ್ ರೆಡಿ ಮಾಡಿದ್ದೀವಿ ಈಗ. ಹೌದು, ಹಾಸನದವ್ರಿಗೆ ಒಬ್ಬರಿಗೆ ಒಂದು 8,000 ಕಟಿಂಗ್ ರೆಡಿ ಮಾಡಿದ್ದೀವಿ. ಅಲ್ಲಿ ಇದೆ, ಒಳಗೆ ತೋರಿಸ್ತೀನಿ. ಇದು ನೋಡಿ, ಇದು 25-30 ರೂಪಾಯಿ ಇದು ಸರ್. ಇದು ಇದು ನೋಡಿ, ಇದು ಪಿಂಕ್, ಇದು 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 ರೆಡ್ ಬರುತ್ತೆ. ಇದರನ್ನೇನೂ ಇಲ್ಲ, ಇದು ಒಂದು ಸ್ವಲ್ಪ ಇದು ಇಳುವರಿ ಜಾಸ್ತಿ ಬರುತ್ತೆ. ಯಾವುದೋ ನಮಗೆ ರೆಡ್ಡು ಪಿಂಕ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಸೈಜ್ ಬರುತ್ತೆ, ಸ್ವಲ್ಪ ಇಳುವರಿ ಅದರಲ್ಲಿ ಕಮ್ಮಿ ಬರುತ್ತೆ. ಇದಕ್ಕೂ ಅದಕ್ಕೂ 1 ಎಕರೆಗೆ 1-2 ಟನ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಮತ್ತೇನು ಇಲ್ಲ. ಆಮೇಲೆ ಒಂದು 10 ರೂಪಾಯಿ ಇದು ಪಿಂಕ್ ಒಂದು 10 ರೂಪಾಯಿ ಜಾಸ್ತಿ ಹೋಗುತ್ತೆ, ಅಂದರೆ ಅದು ಸ್ವಲ್ಪ ಸೈಜ್ ಬರುತ್ತೆ. ಈಗ ಪೀಸ್ ಲೆಕ್ಕ ಏನು ಮಾಡಿ ಈಗ ಏನು ಮಾಡ್ತಾರಂದರೆ, ಈಗ ಮಂಡ್ಯ ಒಳಗೆಲ್ಲ ಸಿಟಿ ಒಳಗೆ ಪೀಸ್ ಲೆಕ್ಕ ಮಾಡ್ತಿದ್ದಾರೆ. ಒಂದು ಪೀಸಿಗೆ 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಮಟ್ಟ ಹಿಂಗೆ ಪೀಸ್ ಲೆಕ್ಕಕ್ಕೆ ಮಾಡ್ತಿದ್ದಾರೆ. ಇದಂದರೆ ನಮಗೆ 1 ಕೆಜಿಗೆ 3-4 ಬರುತ್ತೆ. ಇದು 3-4 ಇದಂದರೆ 1 ಕೆಜಿಗೆ ಹೆಚ್ಚು ಕಮ್ಮಿ ನಿಮಗೆ 2-1 ಕಾಯಿ ಮುಂಟನೂ ಬರುತ್ತೆ. ಇದು ಸೈಜ್ ಬರುತ್ತೆ. ಇದು 1 ಕೆಜಿ ಮುಂಟ ಬರುತ್ತೆ 600-400 ಸ್ಟಾರ್ಟ್ ಆಗುತ್ತೆ. 600-400 ನಿಮಗೆ
ಒಂದು ಕೆ ಜಿ ಮುಂಟ 800-900 ಕೆ ಜಿ ಹತ್ತತ್ರ ಬರುತ್ತಿದ್ದು. ಇದು ನೀವು 300 ಗ್ರಾಮಿಂದ 600 ಗ್ರಾಮ್ ಮುಂಟ ಸ್ಟಾರ್ಟ್ ಆಗುತ್ತೆ. ಇದು 3 ಹಣ್ಣಿಂದ 1 ಕೆ ಜಿ, ಇಲ್ಲ ಜಾಸ್ತಿ ಅಂದರೆ 4 ಹಣ್ಣಿಂದ 1 ಕೆ ಜಿ ಬರುತ್ತಿದ್ದು. ಏನಿದ್ರಲ್ಲ ಸಸಿ, ಈಗ ಒಂದು ಚಿಗುರಿದೆ, ಇದರಲ್ಲಿ ಎಷ್ಟು ಚಿಗುರು ಬರ್ಬೋದು ಸರ್? ಸರ್ ನೋಡಿ, ಇದು ಒಂದು ಚಿಗುರು ಬಂದಿದೆ ಇಲ್ಲಿ ಸೈಡಲ್ಲಿ, ಎಲ್ಲರೂ 3 ಆಗ್ತವೆ. ನಾವು ಅದು ಗುಣೆ ಕುಂಡಿಸ್ಬೇಕಾದ್ರೆ ನಮಗೆ ಚಿಗರ ಇದು ಇಷ್ಟ ಇದೇ ಸ್ಟಾರ್ಟ್ ಆಗುತ್ತೆ. ಇದು ಇದೇನು ಚಿಗರ್ ಹೋಗಲ್ಲ, ನಾವು ಈಗ ಕಂಬಕ್ಕೆ ಹಾಕ್ತೀವಲ್ಲ ಇದೇ ಚಿಗರ್ ಇಂಪ್ರೂವ್ಮೆಂಟ್ ಹಾಕೊಂಡು ಹಾಕೊಂಡು ಬರುತ್ತೆ. ಇದೇನು ಸಸಿ ನಾವು ಕಂಬಕ್ಕೆ ಪಕ್ಕ ಕುಂಡಿಸಿ ನಾವು ಕಟ್ಕೊಂಡು ಹೋಗ್ಬೇಕಷ್ಟೇ. ಇದು ಇದು ಇದಂದ್ರೆ ಬೇರ್ ಬಿಟ್ಟು ಎಲ್ಲ ರೆಡಿ ಆಗಿದೆ. ಇದು ಈಗ ಇದು ರೈತರು ತಗೊಂಡೋಗಾದ್ಮೇಲೆ ಯಾವ ರೀತಿ ನೋಡ್ಕೊಬೇಕು, ಮತ್ತೆ ಈಗ ಇಲ್ಲಿ ನೀವು ಸಸಿ ಬಂದಿರೋದನ್ನ ಕೊಡ್ತಿದ್ದೀರಾ, ಈಗ ರೈತರು ಭೂಮಿಲಿ ತಗೊಂಡು ನೆಟ್ಟಾಗ ಏನಾದ್ರು ಸಸಿ ಲಾಸ್ ಆಗೋದು ಅಥವಾ ಆ ಭೂಮಿಗೆ ಅಡ್ಜಸ್ಟ್ ಆಗದೆ ಏನೇನೋ ನೋಡಿ, ಇದು ಎಲ್ಲ ಭೂಮಿಗೂ ಬರುತ್ತಿದ್ದು, ಎಲ್ಲ ಭೂಮಿಗೆ. ನಮ್ಮದು ಮಳ್ಳಿದೆ, ನಮ್ಮದು ಕೆಂಪು ನೆಲಕ್ಕೆ ಬರುತ್ತೆ, ಹಂಗೆ ಡೌಟ್ ಪಡ ಏನು ಅವಶ್ಯಕತೆ ಇಲ್ಲ. ಎಲ್ಲ ನೆಲಕ್ಕೂ ಬರುತ್ತೆ, ಅಂದರೆ ಮೇಂಟೈನ್ ಮಾಡ್ಬೇಕು ಕರೆಕ್ಟಾಗಿ. ಬರುತ್ತೆ ಏನೂ ಇಲ್ಲ, ಯಾವುದೋ ಒಂದು ಚೂರು ಅದೇ ಹುಳ ಪಡ ಏನಾರು ಕಡ್ದಿದ್ರೆ ಯಾವುದೋ ಒಂದು ಎಫೆಕ್ಟ್ ಬರ್ಬೋದು ಅಷ್ಟೇ, ಹಂಗೇನು ಎಫೆಕ್ಟ್ ಬರೋ ಚಾನ್ಸೇ ಇಲ್ಲ. ಇದು ಬಳ್ಳಿ ಏನಾದರೂ ಇದಕ್ಕೂ ನೀವು ಮಳೆ ಇದು ಇದಕ್ಕೆ ನೀರಿಲ್ಲ ಅಂದ್ರೂ ಈ 1 ತಿಂಗಳಾಗಲಿ 2 ತಿಂಗಳಾಗಲಿ ಹಂಗೇ ಇರುತ್ತೆ ಇದು. ಮತ್ತೆ ನೀವು ಹಂಗೆ ಕಂಪಲ್ಸರಿ ನೀರು ಬಿಟ್ಟಿದ ತಕ್ಷಣ ಮತ್ತೆ ಅದೇ ಆ ಡಿಸ್ಟ್ರಿಕ್ ಅದೇ ಇಂಪ್ರೂವ್ ಆಗುತ್ತೆ. ನೀವು ಒಣಗಿದ್ದು ಒಗಾಸೋದು ಅದೇನಿಲ್ಲ, ಇದು ಒಣಗೋದಿಲ್ಲ ಜಾತಿ. ಇದು ಲಾಸ್ ಅಂತ ಏನಿಲ್ಲ, ಈಗ ಒಂದು ಚಿಗುರಿದೆ ಆ ಚಿಗುರಿಲ್ಲ ಅಂದ್ರೆ ಇನ್ನೂ ಎಲ್ಲೆಲ್ಲ ಗಿಂಡಿದೆ ಅಲ್ಲೆಲ್ಲ ಚಿಗುರು, ಅಲ್ಲಿ ಚಿಗುರು ಬರುತ್ತೆ. ನಾವೇನಪ್ಪ ಅಂದರೆ ಇದು ಏನು ಮಾಡ್ಬೇಕಂದ್ರೆ ಇದು ಒಂದು ಚಿಗರೇ ಬಿಟ್ಕೊಂಡು ಹೋಗ್ಬೇಕು, ಒಂದೇ ಬಿಟ್ಕೊಂಡು ಹೋಗ್ಬೇಕು. ನಾವು ಯಾವ್ದು ಇದರಲ್ಲಿ ಇನ್ನು 3-4 ಹೊಡಿತವೆ, ಕೆಲವು ನೋಡ್ರಿ ಇಲ್ಲಿ ಕೆಲವು ಎಲ್ಡಲ್ಲೂ ಹೊಡೆದವೆ, ಕೆಲವು ಎಲ್ಡಲ್ಲಿ ಹೊಡೆದಾರೆ. ಇದು ನಮಗೆ ದೊಡ್ಡ ಚಿಗರ್ ಐತಲ್ಲ ಅದೇ ನಾವು ಬಿಟ್ಕೊಂಡು ಕಂಟಿನ್ಯೂ ಮಾಡಬೇಕು. ಇದು ಸೈಡ್ನಾಗ ಐತಲ್ಲ ಇದಕ್ಕೆ ಕಟ್ ಮಾಡಬೇಕು. ಇದು ಇದಕ್ಕೆ ಯಾಕಂದರೆ ಇದಕ್ಕೆ ಶಕ್ತಿ ಸಿಗುತ್ತೆ, ಇದು ದೊಡ್ಡದಕ್ಕೆ ಶಕ್ತಿ ಸಿಗುತ್ತೆ. ಇದು ನಿಮಗೆ 6 ತಿಂಗಳಿಗೆ ಇದು ನಮಗೆ ಕಂಬಕ್ಕೆ ಹತ್ತತ್ರ ಬಂದ್ಬಿಡುತ್ತಿದ್ದು, ಆರೋಗ್ಯವಾಗಿ ಬೆಳೆಯುತ್ತೆ. ಸುಮ್ಮನೆ ಬಿದ್ದು ಇದರಲ್ಲಿ 4 ಚಿಗುರಿದೆ, 4 ಬಿಡಬಾರ್ದು, ಬಿಡಬಾರ್ದು, ಕಟ್ ಮಾಡ್ಬೇಕು. ನಾವು ಕಂಪಲ್ಸರಿ ನಮಗೆ ಯಾವುದು ಚೆನ್ನಾಗುತ್ತೆ ನಾವು ಅದೇ ಬಿಟ್ಕೋಬೇಕು, ಯಾಕಂದ್ರೆ ನಮಗೆ ಇದಕ್ಕೆ ಇದು ಇದ್ರ ಶಕ್ತಿ ಅದು ತಗೊಂಡಿರುತ್ತೆ. ಇಲ್ಲಾಂದ್ರೆ ಅದು ಶಕ್ತಿ ಇದಕ್ಕರ್ಧ ಶಕ್ತಿ ಅದಕ್ಕರ್ಧ ಶಕ್ತಿ ಹೋದ್ರೆ ಪ್ರಯೋಜನ ಆಗಲ್ಲ. ಇದು ಒಳ್ಳೇದು, ಇದು ಯಾಕಂದ್ರೆ ಇದು ಕಟ್ ಮಾಡಲೇಬೇಕು. ಇದು ಒಂದು ಬಿಟ್ಕೊಂಡ್ರೆ ಸಾಕು. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ರೀತಿ ಕೊಡ್ತೀರಾ ಸರ್ ನೀವು? ದೂರ ಅಂದರೆ ನಾವು ಇದು ಕಟಿಂಗ್ಸ್ ಅಂದರೆ ಕಳಿಸ್ಬೋದು, ಇದಂದರೆ ಕಳ್ಸೋಕ್ಕಾಗಲ್ಲ. ನಾವು ನೋಡಿರಿ ಈಗ 2000 ಸಸಿ ಬೇಕಂತಾರೆ ಕೆಲವರು, ಅಲ್ಲಿಂದನೇ ಫೋನ್ ಮಾಡಿ ಅವರಿಗೆ ಕೊಡ್ತೀವಿ ಅಂದರೆ ಇದು ಇದಕ್ಕೆ ಹಾಕ್ತೀವಿ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ, ಏನು ತೊಂದರೆ ಇಲ್ಲ. ಅವರು ಫೋನ್ ನಂಬರ್ ಅಡ್ರೆಸ್ ಎಲ್ಲ ತೊಗೊಂಡು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ ಅಂತ ತೊಂದರೆ ಇಲ್ಲ. ಪ್ಯಾಕೆಟ್ ಆದರೆ ಒಂದು ಸ್ವಲ್ಪ ಗಿಡಕ್ಕೊಂದು ರೇಟ್ ಅಂತ ಇರುತ್ತೆ, ಅದೇನು ಖರ್ಚು ಬರುತ್ತೆ ಅವರಿಗೆ ನಾವು ಮಾತಾಡಿ ಅವರಿಗೆ ಅವ್ರದ್ದು ಏನು ಖರ್ಚು ಬರುತ್ತೆ ಆ ಖರ್ಚು ನಾವು ರಿಟರ್ನ್ ಮಾಡ್ಕೊತೀವಿ. ಸರಿ ಸರ್, ರೈತರು ಕಾಲ್ ಮಾಡಿ ಮಾತಾಡೋಣ, ನಾವು ಮಾತಾಡ್ಕೊತೀವಿ ಅವ್ರದಾಗ, ಏನು ತೊಂದರೆ ಇಲ್ಲ. ಈಗ ಬಲ್ಕ್ ಆಗಿ ತಗೊಳ್ಳೋರಿಗೆ ಏನಾದರೂ ಡಿಸ್ಕೌಂಟ್ ಮಾಡ್ಕೊಡೋದು ಆ ಥರ ಏನಾದರೂ? ಡಿಸ್ಕೌಂಟ್ ಏನಿಲ್ಲ, ಅದರಲ್ಲಿ ಮಾಡ್ಕೊಡೋಣ. ಅಲ್ಲಿ ಬಂದಾಗ ಈ ಸ್ಪಾಟಿಗೆ ಈಗ ಫೋನ್ ಮಾಡ್ತಾರೆ, ಈಗ ರಿಕ್ವೆಸ್ಟ್ ಮಾಡ್ಕೊತಾರೆ ರೈತರು. ಈಗ ರೈತರು ಅಂದಮೇಲೆ ನಾವು ಈಗ ರಿಕ್ವೆಸ್ಟ್ ಮಾಡೋ ತೊಗೊಂಬಂದು ಹಾಕಿ ಮಾಡಿರೋದಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ಅದರಲ್ಲಿ ಎಲ್ಲ ಮಾಡೋಣ ಸರ್, ಅದ್ರಾಗ ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಡೋಣ. ಈಗ ಇದಾಯ್ತು, ನೆಕ್ಸ್ಟ್ ಬೇರೆ ಮಾಡಿದ್ದೀರಾ? ಮಾಡಿದೀವಿ ಸರ್, ಅದೇ ಕಟಿಂಗ್ಸು, ಈಗ ಕಟಿಂಗ್ಸ್ ಮಾಡಿದ್ದೀವಿ ನಾವು. ಇದು ಇಡ್ತೀನಿ ಸರ್ ಇದು. ಸರ್ ಈಗ ನೋಡಿ, ಅದು ಸಸಿ ಆಯ್ತು, ಅದು ಅದು ಏನಪ್ಪ ಅಂದರೆ ಅದು ಪ್ಯಾಕೆಟ್ ಮಾಡಿರೋ ಸೊಸೆ ನೋಡಿ. ಈಗ ಇದ್ರ ಬಗ್ಗೆ ಹೇಳಿ, ಇವಾಗ ಇದೆಷ್ಟು ಹಳೆಯದು, ಇದರಲ್ಲಿ ನೀವು ಕಟಾವು ಮಾಡಿರೋ ನೋಡಿ ಸರ್. ಇದು ಮೂರು ವರ್ಷ ನಮ್ಮದು. ಇದು ಹಾಕಿ ನಾವು ಏನು ಮಾಡ್ತೀವಿ ಅಂದರೆ, ಇದು ನೋಡಿ ನಮಗೆ ಇದು ಚಿಗರ್, ಇದು ಚಿಗರು, ಈ ಚಿಗರ್ ಬಂದಿದೆ ಈಗ ಈ ವರ್ಷದ್ದು. ಇದರಲ್ಲಿ ಇನ್ನೂ ಒಂದು ಸರಿ ಎರಡು ಸರಿ ಚಿಗರ್ ಬರುತ್ತೆ ನಮಗೆ. ಇದು ಮೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಫ್ರೂಟು. ನೋಡಿ ನಾವು ಸಸಿ ಮಾಡೋದಾದರೆ ನೋಡಿ ಸರ್, ಇಲ್ಲಿ ಒಳಗಲೆ ನೋಡಿ ಇದು ಹಣ್ಣು ಬಿಟ್ಟಿತ್ತ, ಇದು ಹಣ್ಣು ಬಿಟ್ಟಿದ್ದಲ್ಲ, ನಾವು ಇದೇ ಕಟಿಂಗ್ಸ್ ಮಾಡಿ ನಾವು ಸಸಿ ಮಾಡೋದು, ಇದೇ ಕಟಿಂಗ್ಸ್ ಮಾಡಿ. ಓಕೆ ಓಕೆ, ಅಂದರೆ ಬಳ್ಳಿ ಬಲ್ತಿರೋ ಬಳ್ಳಿ ಬಲ್ತಿರೋ ಬಳ್ಳಿನೇ ನೋಡಿ. ಇದೆಲ್ಲ ಮಾಡೋಕ್ಕೆ ಬರಲ್ಲ, ಇದೆಲ್ಲ ಮಾಡೋಕ್ಕೆ ಬರಲ್ಲ. ಇದು ಬಲ್ತಿರವೇನಿದ್ದಾವೆ ಇವೇ ಮಾಡೋದು ನೋಡಿ, ಇವೆಲ್ಲ ಇವೇ ಮಾಡೋದು ಸೆಲೆಕ್ಷನ್. ಹಾಂ, ಇದರ ಸೆಲೆಕ್ಷನ್ ನೋಡಿ, ಇದೆಲ್ಲ ಹಣ್ಣು ಬಿಟ್ಟು ಹೋಗಿರೋದು. ಇದು ಕಟಿಂಗ್ಸ್ ಮಾಡಿದೆವಲ್ಲ ನಾವು, ಇದು ಹಣ್ಣು ಬಿಟ್ಟು ಹೋಗಿರೋದು ಸಸಿ ಇದು. ಸರಿನಾ ಸರ್, ಅದು ಕಟಿಂಗ್ಸ್ ಅಂದರೆ ನಾವು ನೋಡಿ ಇಲ್ಲಿ ಒಳಗೆ ಈಗ ಒಂದು 6-8 ಸಾವಿರ ಸಸಿ ನಾವು ಕಟ್ ಮಾಡಿದ್ದೀವಿ ಇವಾಗ ಬರೀ. ಹಾಂ, ರೈತರಿಗೆ ನಡೀತಾ ಇದೆ, ಭಾಳ ಆರ್ಡ್ರಿಗಳು ಇದ್ದಾವೆ ನೋಡಿ ಸರ್. ಇದು ಕಟಿಂಗ್ಸ್, ಇದು ನೋಡ್ರಿ, ಇವೆಲ್ಲ ಕಟಿಂಗ್ಸು. ಈಗ ನಾವು ಹೆಚ್ಚು ಕಮ್ಮಿ 8-10 ಇಂಚ್ ಮುಂಟ ನಾವು ಕಟಿಂಗ್ ಕೊಡ್ತಾ ಇದ್ದೀವಿ ಸೊಸೆ. ಸರ್ ಇದು ಇದು ರೆಡ್, ಇದು ಸಿ ವೆರೈಟಿ, ಇದು ವಿಯೆಟ್ನಾಮ್ ವೆರೈಟಿ ಸಿ ವೆರೈಟಿ ಇದು. ಇದು ನೋಡಿ ನಾವು ಈಗ ಪಾರ್ಟಿ ಬರ್ತದಾರೆ, ಈಗ ಒಂದು 1.5 ಗಂಟೆಯಲ್ಲಿ ಬರ್ತಾರೆ. ಒಂದು 800 ಸಸಿ ಆರ್ಡ್ರ್ ಕೊಟ್ಟಿದ್ದಾರೆ ಅವರು, ಕಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ. ಒಂದೇ ಪಾರ್ಟಿಗೆ. ಆಮೇಲೆ ನೋಡಿ ಇದು ರೆಡ್, ಇದು ಇದು ರೆಡ್ಡು, ಇದು ನೋಡಿರಿ ಇದು ಪಿಂಕ್, ಇದು
ಅದು 6,000 ಇದೆ, ಇದು 2,000 ಕಟ್ಟಿಂಗ್ ಮಾಡಿ ಈಗ ಪಾರ್ಟಿಗೆ ಅವ್ರಿಗೆ ರೆಡಿ ಮಾಡಿದ್ದೀವಿ. ಇದು ಯಾವ ರೀತಿ ರೈತರು ನಾಟಿ ಮಾಡ್ಕೊಬೇಕು ಈಗ, ಅದು ನೀವು ಪಾರ್ಟ್ ಮಾಡಿ ಸಸಿ ಚಿಗುರು ಬಂದಿರೋ ಸಸಿನ ಸರಿ ನೋಡಿ. ಇದು ನಾವು ಈಗ ಏನು ಮಾಡಿದ್ದೀವಿ ಅಂದರೆ, ನಾವು ಅಲ್ಲಿ ಕಟ್ ಮಾಡಿದ್ದೀವಿ, ಇಲ್ಲಿ ಅಲ್ಲಿ ಮರದಿಂದ ಕಟ್ ಮಾಡಿ ಇದು 3 ಮುಖ ನಾವು ಕೆತ್ತಿದ್ದೀವಿ. ಇಲ್ಲಿ ಮುಂಟ ಏನಿದೆ ಭೂಮಿ ಒಳಗೆ, ಇಲ್ಲಿ ಮುಂಟ ನಾವು ಮಾಡಬೇಕು, ಕುಂಡಿಸ್ಬೇಕಾಗುತ್ತೆ. ಇದು ನಿಮಗೆ ಅಲ್ಲಿ ಕಂಬದ ಪಕ್ಕ ಕುಂಡಿಸಿದಾಗ ನಿಮಗೆ 1 ತಿಂಗಳಿಂದ 1.5 ತಿಂಗಳಿಗೆ ನಿಮಗೆ ಇಲ್ಲಿ ಚಿಗರ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 3-4 ಚಿಗರ್ ಹೊಡೆಯುತ್ತವೆ, ಅಲ್ಲಿ ಹೇಳ್ದಂಗೆ ನಾನು 3-4 ಚಿಗರ್ ಹೊಡೆಯುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಒಂದು ಒಳ್ಳೇದು ಯಾವ್ದು ಬರುತ್ತೆ ಆ ಚಿಗರ್ ಬಿಟ್ಕೋಬೇಕು. ಒಂದು ಚಿಗರ್ ಬಿಟ್ಕೊಂಡ್ರೆ ಅದು ನಿಮಗೆ ಬೆಳ್ಕೊಂತ ಹೋಗುತ್ತೆ. ಅದು ನಾವು ಕಟ್ಕೊಂತ ಇರಬೇಕಷ್ಟೇ, ಅದಕ್ಕೆ ಕೆಲಸ ಏನೂ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಇರುವೆ ಆಮೇಲೆ ಗೊದ್ದ ಅವೆಲ್ಲ ಪ್ರಾಬ್ಲಮ್ ಮಾಡ್ತಾವೆ ಇವು. ಅದು ಏನಪ್ಪ ಅಂದರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಸ್ಪ್ರೇ ಮಾಡಬೇಕಾಗತ್ತೆ, ಒಂದು 15 ದಿನ 20 ದಿನಕ್ಕೂ ಒಂದ್ಸರಿ ಸ್ಪ್ರೇ ಮಾಡಬೇಕಾಗತ್ತೆ. ಅಂದರೆ ಗೊದ್ದ ಇರಬೇ ಬರಬಾರ್ದು ಆ ಜಾಗಕ್ಕೆ. ಅದೇನು ಬೆಳ್ಕೊಂತ ನಿಮಗೆ 6 ತಿಂಗಳಲ್ಲಿ ಕಂಬಕ್ಕೆ ಬಂದುಬಿಡ್ತಿದ್ದು. ಈಗ ರೈತರಿಗೆ ಏನು ಡಿಫ್ರೆನ್ಸ್ ಸರ್ ಈಗ ಇವೆರಡರಲ್ಲೂ ಸರ್? ಅದು ಅಂದರೆ ಅದು ಈಗ ರೆಡಿ ಇದೆ, ಅದು ಪ್ಯಾಕೆಟಲ್ಲಿ ಎಲ್ಲ ಬೇರೆ ಗೀರಿ ಎಲ್ಲ ಬಿಟ್ಟು ರೆಡಿಯಾಗಿದೆ. ಅದೇನಿಲ್ಲ, ಬರೀ ಇಂಪ್ರೂವ್ಮೆಂಟ್ ಹಾಕ್ಕೊಂತ ಹೋಗುತ್ತೆ. ಅದು ಈಗ ರೆಡಿ ಇರೋ ಸಸಿ, ಅದು ನಿಮಗೆ ಅದು 1 ತಿಂಗಳಿಗೆ ನಿಮಗೆ ಇನ್ನೊಂದು 1.5 ಮುಂಟ ಬಂದುಬಿಡುತ್ತೆ. ಅದು ಯಾವುದೋ ಅದು ಪ್ಯಾಕೆಟ್ ಮಾಡಿರೋದು. ಇದು ನಿಮಗೆ ಒಂದೂವರೆ ತಿಂಗಳು ಟೈಮ್ ತೊಗೊಂತಿದ್ದು, 1.5 ತಿಂಗಳು ಟೈಮ್ ತೊಗೊತ್ತೆ ನಮಗೆ ಚಿಗರ್ ಇದು ಬರೋಕ್ಕೆ. ಅದು ಬೇರೆ ಬಿಟ್ಟಿದೆ ಅಲ್ಲಿ ಅಷ್ಟೇ, ಮತ್ತೆ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅಷ್ಟೇ ವ್ಯತ್ಯಾಸ, ಒಂದೂವರೆ ತಿಂಗಳು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದು ಮಾಡ್ಬೋದು, ಅದು ಮಾಡ್ಬೋದು, ಎರಡು ಒಳ್ಳೇದೇ. ಸರ್, ಇವಾಗ ಇದು ಫಸ್ಟ್ ಟೈಮ್ ನಾಟಿ ಮಾಡ್ತಾರೋದ್ರಿಂದ ಒಂದು ಒಳ್ಳೆ ಇಳುವರಿ ಪಡಿಬೇಕು ಒಂದು ಬಳ್ಳಿಲಿ ಅಂತಂದ್ರೆ ಒಂದು ಎಷ್ಟು ವರ್ಷ ಬೇಕಾಗ್ಬೋದು? ಸರ್ ನೋಡ್ರಿ, ಇದು ನಮಗೆ 8-9 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಅದು ನಮಗೆ ಲೆಕ್ಕಕ್ಕೆ ಬರೋಲ್ಲ. ಒಂದು ಎಕರೆ ಪ್ಲಾಟಿಗೆ ನಮಗೆ ಒಂದು 500-300 ಕೆಜಿ ಈ ಲೆಕ್ಕಕ್ಕೆ ಬರುತ್ತೆ. ಅದೇನು ಅಷ್ಟೇನು ಬರೋಲ್ಲ. ನಿಮಗೆ 18 ತಿಂಗಳಿಗೆ ಫಸ್ಟು ನಿಮಗೆ ಹೆಚ್ಚು ಕಮ್ಮಿ ನಿಮಗೆ ಒಂದು 8-7 ಟನ್ನು ನಿಮಗೆ 10 ಟನ್ ಮುಂಟನು ನಮ್ಮ ಲೆಕ್ಕಾಚಾರಕ್ಕೆ 8-10 ಟನ್ ಮುಂಟ ಬಂದಿದೆ ನಿಮಗೆ. 18 ತಿಂಗಳು ಪಕ್ಕಕ್ಕೆ ನಮಗೆ 10 ಟನ್ ಮುಂಟ ಬಂದಿದೆ. ಯಾವುದು ರೆಡ್, ಪಿಂಕ್ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ವಾತಾವರಣ ಎಲ್ಲ ಯಾವ ರೀತಿ ಇರಬೇಕು ನೋಡಿ ಸರ್. ಇದು ವಾತಾವರಣ ಏನಿಲ್ಲ, ಎಲ್ಲ ವಾತಾವರಣಕ್ಕೂ ಬರುತ್ತೆ. ನಮಗೆ ಒಂದು 30 ಡಿಗ್ರಿ ಬಿಸಿಲಿದ್ರೆ ಏನು ತೊಂದರೆ ಇಲ್ಲ, ಏನೇನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಮಾಡ್ಬೋದು. ಇದು ಮಂಡ ಜಾತಿ, ಇದು ಏನು ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸಿಗರ್ತಾನೆ ಇರ್ತಿದ್ದು, ಅದೇನು ತೊಂದರೆ ಇಲ್ಲ, ಮಾಡ್ಬೋದು. ರೈತರು ಅನುಕೂಲ ಆಗುತ್ತೆ, ಮಾಡಿದ್ರೆ ಒಳ್ಳೇದು. ರೋಗಗಳು ಅಂತ ರೋಗ ಏನಿಲ್ಲ, ಅದೇ ಒಂದು ಸ್ವಲ್ಪ ಹುಳ ಇರಬೇ ಅದು ನೋಡ್ಕೋಬೇಕಾಗತ್ತೆ ಅಷ್ಟೇ, ಮತ್ತೇನು ರೋಗ ಏನು ಬರಲ್ಲ ಅಷ್ಟು. ಅದು 2-3 ವರ್ಷ ಆದಮೇಲೆ ಚೂರು ರೋಗ ಬರೋಂಗಾದ್ರೆ ನಾವು ಕೃಷಿ ಇಲಾಖೆಯಿಂದ ಅವರೆಲ್ಲ ನಮಗೆ ಔಷಧಿ ಕೊಟ್ಟಿದ್ರು ಅಂತ ಏನು ಪ್ರಾಬ್ಲಮ್ ಇಲ್ಲ, ಕಂಟ್ರೋಲ್ ಆಗಿದೆ. ಏನೇನು ತೊಂದರೆ ಆಗಲ್ಲ. ಒಂದು ಗಿಣಿ ಆಗಲಿ, ಒಂದು ಏನು ಒಂದು ಪಕ್ಷಿ ಏನೇನು ತಿನ್ನಲ್ಲ, ಎಲ್ಲ ಮುಳ್ಳಿರ್ತಾವಲ್ಲ ಏನೇನು ತಿನ್ನಲ್ಲ. ನಾವು ಸಸಿ ಮಾತ್ರ ನಾವು ಏನೈತೆ ಅಂದರೆ ನಾವು ಗ್ಯಾರಂಟಿ ಕೊಡ್ತೀವಿ, ನಮಗೆ ಗ್ಯಾರಂಟಿ ಕೊಡ್ತೀವಿ. ನಮಗೆ ಹೆಚ್ಚು ಕಮ್ಮಿ ಈಗ ವರ್ಷದಿಂದ ಸಸಿ ಹೋಗ್ತಾರೆ, ಭಾಳ ಜನ ಫೋನ್ ಮಾಡ್ತಾರೆ, ಚೆನ್ನಾಗಿ ಬಂದಿದೆ ಚಿಗರು, ಚೆನ್ನಾಗಿ ಬಂದಿದೆ. ಅಲ್ಲೇ ನಮ್ಮದು 3 ಅಡಿಗೆ ಬಂದಿದೆ, ನಮ್ಮದು 2 ಅಡಿಗೆ ಬಂದಿದೆ. ಕೆಲವರು ನಮ್ಮದು ಅಲ್ಲಿ ಕಂಬು ಹತ್ತಿರ ಬರ್ತಾಯಿತ್ತು ಅಂತ ನಾವು ಭಾಳ ಜನ ಫೋನ್ ಮಾಡ್ತಾರೆ. ಎಲ್ಲ ಬುಕ್ಕಲ್ಲಿ ಎಲ್ಲ ಫೋನ್ ನಂಬರ್ಗಳು ಎಲ್ಲ ಪಾರ್ಟಿ ಇದ್ದಾವೆ, ಬರೀ ತೋರಿಸ್ರಿ ಅಂದರೆ ತೋರಿಸ್ತೀನಿ. ಬುಕ್ಕಲ್ಲಿ ನಾವು ಬರೆದಿಟ್ಟಿದ್ದೀವಿ ಯಾವ ಊರು ಅವ್ರದ್ದು, ಅವ್ರದ್ದು ಅಡ್ರೆಸ್ಸು ಎಲ್ಲ ಪೂರ ಬರೆದಿಟ್ಟಿದ್ದೀನಿ. ನಾವು ಮಾಹಿತಿ ಅವರಿಗೆ ನಾವು ಕೇಳ್ತಿದ್ದೀವಿ, ಹೆಂಗಪ್ಪ ನಿನ್ನ ಪ್ಲಾಟು, ಏನು ಚೆನ್ನಾಗಿ ಮಾಡಿದ್ಯಾನಪ್ಪ, ಹೆಂಗೆ ಮಾಡಿದ್ಯಪ್ಪ, ಮೇಂಟೈನ್ ಮಾಡಿದ್ಯಾನಪ್ಪ ಅಂತ ನಾವು ಭಾಳ ಜನಕ್ಕೆ ಫೋನ್ ಮಾಡಿ ವಾರದಲ್ಲಿ ಹಿಂಗೆ ಫ್ರೀ ಇದ್ದಾಗ ನಾವು ಫೋನ್ ಮಾಡಿ ಎಲ್ಲರಿಗೂ ವಿಚಾರ ಮಾಡ್ತೀವಿ. ಅಣ್ಣ ಚೆನ್ನಾಗಿದ್ದಣ್ಣ, ಚೆನ್ನಾಗಿ ಬಂದಿದ್ದಣ್ಣ ಅಂತ ಹೇಳ್ತಾರೆ. ಈ KR ಪೇಟೆರು ಬೆಳಿಗ್ಗೆ ಫೋನ್ ಮಾಡಿದರು, ಅಣ್ಣ ಚೆನ್ನಾಗಿ ಚಿಗರ್ ಬಂದಿದ್ದಣ್ಣ. ಆಮೇಲೆ ಇಲ್ಲಿ ಶಿಕಾರಿಪುರ ಕಡೆಯವರು ಒಬ್ಬರು ಫೋನ್ ಮಾಡಿದರು, ಅಣ್ಣ ಈಗ 1.5 ತಿಂಗಳು 2 ತಿಂಗಳು ಆಗಿತ್ತು ಅಣ್ಣ ಚಿಗರ್ ಸ್ಟಾರ್ಟ್ ಆಗಿದೆ ಅಣ್ಣ, ಅಲ್ಲೇ 1 ಇಂಚ್ ಲೆಕ್ಕಾಚಾರ ಚಿಗರ್ ಐತೆ ಅಂತ ಹೇಳಿದ್ರು ಅವರು ಫೋನ್ ಮಾಡಿದರು. ಅದೇ ಒಂಚೂರು ನೀವು ಸ್ಪ್ರೇ ಒಂಚೂರು ವಾರಕ್ಕೆ 2 ಸತಿ ನೀವು ಒಂದು ಚಿಗರಿಗೆ ಅದು ಇರಬೇ ಗೊದ್ದ ತಿಂತವೆ, ಅದಕ್ಕೊಂಚೂರು ಮೆಂಟೈನ್ ಮಾಡ್ರಪ್ಪ ನೀವು ಕರೆಕ್ಟಾಗಿ ಟೈಮ್ ಟೈಮಿಗೆ ಅಂತ ಅವ್ರಿಗೆ ಹೇಳಿ ಮಾಹಿತಿ ಕೊಟ್ಟಿದ್ದೀವಿ. ಈಗ ನಮ್ಮ ಕರ್ನಾಟಕದ ನಾವು ಕರೆಕ್ಟಾಗಿ ನಾವು ಒಂದು ರೈತರಾಗಿ ಕರೆಕ್ಟಾಗಿ ನಮ್ಮ ಕರ್ನಾಟಕ ರೈತರಿಗೆ ಮಾಹಿತಿ ಕೊಡೋಣ ಅಂತ ನಮ್ಮ ಅಷ್ಟೇ, ಮತ್ತೇನಿಲ್ಲ. ಸಾಕು ಸರ್.